ಚಾನಲ್ಗೆ ತಮ್ಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬಿಸಿಲಿನಲ್ಲಿ ಹೊರಗಡೆ ಹೋಗಿ ಬಂದಾಗ ಯೂಸ್ ಮಾಡುವಂತ ಒಂದು ಕೆಮಿಕಲ್ ಫ್ರೀ ಇರುವ ಫೇಸ್ ವಾಶ್ ಪೌಡರ್ ನ. ಫ್ರೆಂಡ್ಸ್, ಬಿಸಿಲಲ್ಲಿ ಹೊರಗಡೆ ಹೋಗಿ ಬಂದಾಗ ನಮ್ಮ ಮುಖ ತುಂಬಾನೇ ಟ್ಯಾನ್ ಮತ್ತೆ ಡಲ್ ಆಗಿ ಕಾಣಿಸುತ್ತೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಹೊರಗಡೆ ಹೋದಾಗ ನಮ್ಮ ಮುಖದ ಮೇಲೆ ಧೂಳು ಮತ್ತೆ ಡರ್ಟ್ ಕುತ್ಕೊಂಡು ಮುಖದ ಮೇಲೆ ಪೋರ್ಸ್ ಏನಿರುತ್ತಲ್ಲ ಅದು ಪೂರ್ತಿಯಾಗಿ ಕ್ಲೋಸ್ ಆಗುತ್ತೆ. ಪೋರ್ಸ್ ಕ್ಲೋಸ್ ಆಗೋದ್ರಿಂದ ನಮ್ಮ ಮುಖದ ಮೇಲೆ ಪಿಂಪಲ್ಸ್ ಬರೋಕೆ ಸ್ಟಾರ್ಟ್ ಆಗುತ್ತೆ. ಅದರ ಜೊತೆ ನಮ್ಮ ಮುಖದ ಮೇಲೆ ಡಾರ್ಕ್ ಸ್ಪೆಚಸ್ ಮತ್ತೆ ಪಿಗ್ಮೆಂಟೇಷನ್ ಆಗೋ ಚಾನ್ಸು ಕೂಡ ಇರುತ್ತೆ. ಸೊ ಅದಕ್ಕೆ ನಾನೊಂದು ನ್ಯಾಚುರಲ್ ಕೆಮಿಕಲ್ ಫ್ರೀ ಇರೋ ಫೇಸ್ ವಾಶ್ ಪೌಡರ್ ನ ಶೇರ್ ಮಾಡ್ತಾ ಇದ್ದೀನಿ. ಇದನ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಮುಖದ ಮೇಲೆ ಇರೋ ಎಲ್ಲ ಪ್ರಾಬ್ಲಮ್ಸ್ ದೂರ ಮಾಡ್ಕೋಬಹುದು. ಅಷ್ಟೇ ಅಲ್ಲ ಫ್ರೆಂಡ್ಸ್, ಈ ಫೇಸ್ ವಾಶ್ ನ ನೀವು ಯೂಸ್ ಮಾಡೋದ್ರಿಂದ ನಿಮ್ ಸ್ಕಿನ್ ನ ನ್ಯಾಚುರಲ್ ಆಗಿ ಗ್ಲೋ ಮತ್ತೆ ಬ್ರೈಟ್ ಆಗಿ ಮಾಡ್ಕೋಬಹುದು. ಇದ್ರ ಜೊತೆ ನಿಮ್ ಸ್ಕಿನ್ ಕೂಡ ತುಂಬಾನೇ ಸಾಫ್ಟ್ ಆಗುತ್ತೆ ಮತ್ತೆ ನ್ಯಾಚುರಲ್ ಆಗಿ ನಿಮ್ ಸ್ಕಿನ್ ನ ಫೇರ್ ಕೂಡ ಮಾಡ್ಕೋಬಹುದು. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಾ. ಹಾಗಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ಫ್ರೆಂಡ್ಸ್, ಬೆಲ್ ಐಕನ್ ಒತ್ತೋದ್ರಿಂದ ನಾನು ಮಾಡಿದ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಅದರಿಂದ ನನ್ನ ವಿಡಿಯೋನ ನೀವು ತಕ್ಷಣವೇ ನೋಡ್ಕೋಬಹುದು. ಮತ್ತೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿದ್ರೆ ನಾನು ಅನ್ಕೊಡ್ತೀನಿ ನಾನು ಮಾಡ್ತಿರೋ ಕಂಟೆಂಟ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ. ಮತ್ತೆ ವಿಡಿಯೋನ ಶೇರ್ ಕೂಡ ಮಾಡಿ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಹೊಸದಾಗಿ ನಮ್ಮ ಚಾನಲ್ ನೋಡ್ತಿರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನಾನು ಕಮೆಂಟ್ ಮಾಡಿ ಕೂಡ ಕೇಳ್ಬೋದು. ಬನ್ನಿ ಫ್ರೆಂಡ್ಸ್, ಈ ಕೆಮಿಕಲ್ ಫ್ರೀ ಇರುವ ಫೇಸ್ ವಾಶ್ ಪೌಡರ್ಗೆ ಏನೆಲ್ಲ ಪದಾರ್ಥಗಳು ಬೇಕಂತ ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ 1 ಟೇಬಲ್ ಸ್ಪೂನ್ ಕಾಫಿ ಪೌಡರ್. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು. ನೋಡಿ, ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ 1 ಟೇಬಲ್ ಸ್ಪೂನ್ ಆರೆಂಜ್ ಪೀಲ್ ಪೌಡರ್, ಅಂದ್ರೆ ಕಿತ್ತಳೆ ಹಣ್ಣಿನ ಸಿಪ್ಪೆ ಪೌಡರ್. ನೋಡಿ ಫ್ರೆಂಡ್ಸ್, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದನ್ನ ಯಾವ್ದಾದ್ರು ಏರ್ ಕಂಟೈನರ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡೋದ್ರಿಂದ ನೀವು ಯಾವಾಗ ಬೇಕೋ ಅವಾಗ ಈಸಿಯಾಗಿ ಯೂಸ್ ಮಾಡ್ಕೊಳ್ಬಹುದು. ಬನ್ನಿ ಫ್ರೆಂಡ್ಸ್, ಈ ಫೇಸ್ ವಾಶ್ ನ ಹೇಗೆ ಯೂಸ್ ಮಾಡೋದಂತ ನೋಡ್ಕೊಂಡು ಬರೋಣ. ನೋಡಿ, ಈ ರೀತಿ ಒಂದು ಬೌಲ್ಗೆ, ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿರೋ ಫೇಸ್ ವಾಶ್ ಪೌಡರ್ ನ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, 1 ಟೇಬಲ್ ಸ್ಪೂನ್ ಫೇಸ್ ವಾಶ್ ಪೌಡರ್. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಮೊಸರನ್ನ ಕೂಡ ಯೂಸ್ ಮಾಡ್ಕೋಬಹುದು, ಇಲ್ಲಾಂದ್ರೆ ನೀವು ಮಿಲ್ಕ್ ನ ಕೂಡ ಯೂಸ್ ಮಾಡ್ಕೋಬಹುದು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ರೆಡಿ ಮಾಡ್ಕೊಂಡಿರೋ ಮಿಶ್ರಣವನ್ನ ಹೇಗೆ ಅಪ್ಲೈ ಮಾಡೋದಂತ ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ರೆಡಿ ಮಾಡ್ಕೊಂಡಿರೋ ಫೇಸ್ ವಾಶ್ ಪೌಡರ್ನ ನೋಡಿ, ಈ ರೀತಿ ಪೂರ್ತಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಅಂದ್ರೆ ನೀವು ಯಾವ ರೀತಿ ಫೇಸ್ ವಾಶ್ ನ ಯೂಸ್ ಮಾಡ್ತೀರೋ ಅದೇ ರೀತಿ ಕೂಡ ಇದನ್ನ ಯೂಸ್ ಮಾಡ್ಕೊಳ್ಳಿ. ನೋಡಿ, ಪೂರ್ತಿ ಫೇಸ್ಗೆ ಫಸ್ಟು ಫೇಸ್ ವಾಶ್ ಪೌಡರ್ನ ಹಚ್ಚಿಬಿಟ್ಟು ನೋಡಿ, ಈ ರೀತಿ. ನೋಡಿ ಫ್ರೆಂಡ್ಸ್, ಈ ರೀತಿ ಫೇಸ್ಗೆ ಹಚ್ಚಿಬಿಟ್ಟು ಚೆನ್ನಾಗಿ 1 ನಿಮಿಷ ಕಾಲ ಮಸಾಜ್ ಮಾಡ್ಕೊಳ್ಳಿ. 1 ನಿಮಿಷಕ್ಕಿಂತ ಜಾಸ್ತಿ ಮಸಾಜ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಅಂದ್ರೆ ನಾರ್ಮಲ್ ಆಗಿ ನೀವು ಫೇಸ್ ವಾಶ್ ನ ಹೇಗೆ ಯೂಸ್ ಮಾಡ್ತೀರೋ ಅದೇ ರೀತಿ ಈ ಫೇಸ್ ವಾಶ್ ನ ಕೂಡ ಯೂಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ದಿನದಲ್ಲಿ 1 ಸಾರಿನಾದ್ರೂ ಈ ಫೇಸ್ ವಾಶ್ ಪೌಡರ್ನ ಯೂಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾವಿದರಲ್ಲಿ ಕಾಫಿ ಪೌಡರ್ನ ಯೂಸ್ ಮಾಡಿದೀವಿ. ಕಾಫಿ ಪೌಡರ್ ನಮ್ಮ ಮುಖದ ಮೇಲೆ ಒಂದು ಸ್ಕ್ರಬ್ ತರ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ನಮ್ಮ ಸ್ಕಿನ್ ಮೇಲಿರೋ ಅಂದ್ರೆ ನಮ್ಮ ಮುಖದ ಮೇಲಿರೋ ಡೆಡ್ ಸೆಲ್ಸ್ ಏನಿರುತ್ತಲ್ಲ ಅದನ್ನ ರಿಮೂವ್ ಮಾಡುತ್ತೆ ಮತ್ತೆ ನಮ್ಮ ಸ್ಕಿನ್ ನ ನ್ಯಾಚುರಲ್ ಆಗಿ ಫೇರ್ ಮಾಡೋಕೆ ಸಹಾಯ ಮಾಡುತ್ತೆ. ಮತ್ತೆ ಟ್ಯಾನ್ ಕೂಡ ಆಗಿದ್ರೆ ಕಾಫಿ ಪೌಡರ್ ಟ್ಯಾನ್ ನ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ. ನೋಡಿ, ಈ ರೀತಿ ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಇದರಲ್ಲಿ ಕಡಲೆ ಹಿಟ್ಟನ್ನ ಯೂಸ್ ಮಾಡಿದೀವಿ. ಕಡಲೆ ಹಿಟ್ಟು ಒಂದು ನ್ಯಾಚುರಲ್ ಕ್ಲಿನ್ಜರ್ ತರ ಕೆಲಸ ಮಾಡುತ್ತೆ. ಮತ್ತೆ ನಾವು ಇದರಲ್ಲಿ ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡಿದೀವಿ. ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ ನ ಗ್ಲೋ ಮತ್ತೆ ಬ್ರೈಟ್ ಮಾಡೋಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಫ್ರೆಂಡ್ಸ್, ನಾವು ಇದರಲ್ಲಿ ಆರೆಂಜ್ ಪೀಲ್ ಪೌಡರ್ ನ ಯೂಸ್ ಮಾಡಿದೀವಿ. ಆರೆಂಜ್ ಪೀಲ್ ಪೌಡರ್ ನಲ್ಲಿ ವೈಟಮಿನ್ ಸಿ ಇರೋದ್ರಿಂದ ಇದು ನಮ್ಮ ಮುಖದ ಮೇಲಿರೋ ಡಾರ್ಕ್ ಸ್ಪಾಟ್ಸ್ ಏನಿರುತ್ತಲ್ಲ ಅದನ್ನ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ. ಮತ್ತೆ ಇದು ನಮ್ಮ ಸ್ಕಿನ್ ನ ನ್ಯಾಚುರಲ್ ಆಗಿ ಫೇರ್ ಮಾಡೋಕೆ ಸಹಾಯ ಮಾಡುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ 1 ನಿಮಿಷ ಕಾಲ ಮಸಾಜ್ ಮಾಡಿಕೊಂಡು ನಾರ್ಮಲ್ ವಾಟರ್ ನಿಂದ ನೀವು ನಿಮ್ಮ ಫೇಸ್ ನ ವಾಶ್ ಮಾಡ್ಕೊಂಡ್ಬಿಡಿ.
ನೋಡಿ ಫ್ರೆಂಡ್ಸ್, ಈಗ ನಾನು ನನ್ನ ಫೇಸ್ ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಡಿಫ್ರೆನ್ಸ್ ನೀವೇ ನೋಡ್ಬೋದು, ನನ್ನ ಸ್ಕಿನ್ ಮೇಲೆ ಎಷ್ಟೊಂದು ಗ್ಲೋ ಮತ್ತೆ ಬ್ರೈಟ್ ಬಂದಿದೆ ಅಂತ. ಫ್ರೆಂಡ್ಸ್, ನಿಜವಾಗ್ಲೂ ನನ್ನ ಸ್ಕಿನ್ ತುಂಬಾನೇ ಸಾಫ್ಟ್ ಆಗಿದೆ. ನೀವು ಇದನ್ನ ಡೈಲಿ ಒನ್ ಟೈಮ್ ಆದ್ರೂ ಯೂಸ್ ಮಾಡ್ಕೊಳ್ಳಿ. ಈ ರೀತಿ ಯೂಸ್ ಮಾಡೋದ್ರಿಂದ ನಿಮ್ಮ ಮುಖನ ಅಂದ್ರೆ ನಿಮ್ಮ ಫೇಸ್ ನ ನಿಮ್ಮ ಸ್ಕಿನ್ ನ ಹೆಲ್ದಿಯಾಗಿ ಇಟ್ಕೊಳ್ಬಹುದು, ಮತ್ತೆ ನಿಮ್ಮ ಸ್ಕಿನ್ ನ ನ್ಯಾಚುರಲ್ ಆಗಿ ಗ್ಲೋ ಮತ್ತೆ ಬ್ರೈಟ್ ಕೂಡ ಮಾಡ್ಕೊಳ್ಬಹುದು. ಮತ್ತೆ ಇದನ್ನ ನೀವು ಬಿಸಿಲಿಂದ ಹೊರಗಡೆ ಹೋಗಿ ಬಂದಾಗ, ಅಂದ್ರೆ ಬಿಸಿಲಲ್ಲಿ ಹೊರಗಡೆ ಹೋಗಿ ಬಂದಾಗ ಆವಾಗ ಯೂಸ್ ಮಾಡಿದ್ರೆ ನಿಮ್ ಕೂದ ಮೇಲೆ ಟ್ಯಾನ್ ಆಗಿರುತ್ತಲ್ಲ, ಇದು ಟ್ಯಾನ್ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ. ನೋಡಿದ್ರ ಫ್ರೆಂಡ್ಸ್, ಹೇಗೆ ಕೆಮಿಕಲ್ ಫ್ರೀ ಇರುವ ಫೇಸ್ ವಾಶ್ ಪೌಡರ್ ನ ನಿಮ್ಮ ಮನೆಯಲ್ಲಿ ಈಸಿಯಾಗಿ ರೆಡಿ ಮಾಡ್ಕೊಳ್ಬಹುದು ಅಂತ. ಇವತ್ತಿನ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ನಾನು ಅನ್ಕೊಳ್ತೀನಿ ನಾನ್ ಮಾಡ್ತಿರೋ ಕಂಟೆಂಟ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ. ಮತ್ತೆ ವಿಡಿಯೋನ ಶೇರ್ ಕೂಡ ಮಾಡಿ. ಅಷ್ಟೇ ಅಲ್ಲ ಫ್ರೆಂಡ್ಸ್, ನೀವು ನನಗೆ ಏನಾದ್ರು ಡೌಟ್ಸ್ ಇದೆ ನನ್ನ ಕಮೆಂಟ್ ಮಾಡಿ ಕೂಡ ಕೇಳ್ಬಹುದು. ಮತ್ತೆ ಹೊಸದಾಗಿ ನಮ್ಮ ಚಾನಲ್ ನ ನೋಡ್ತಿರೋರು, ಅಂದ್ರೆ ವಿಡಿಯೋನ ನೋಡ್ತಿರೋರು, ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಜೊತೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ ಫ್ರೆಂಡ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್.